ఎంబర్ డిఎస్ఆర్ ఈవి ಮೊಬಿಲಿಟಿಯ ದ್ವಿಚಕ್ರ ಮತ್ತು ತ್ರಿಚಕ್ರ ಮಾದರಿಯ ವಾಹನಗಳ ನೂತನ ಶೋರೂಮ್ ಸಾಂಸ್ಕೃತಿಕ ನಗರಿಯಲ್ಲಿ ಆರಂಭವಾಗಿದೆ. ಮೈಸೂರಿನ ರಾಜರಾಜೇಶ್ವರಿ ನಗರದ ರಿಂಗ್ ರಸ್ತೆಯಲ್ಲಿ ಆರಂಭವಾಗಿರುವ ಶೋರೂಮ್ಗೆ ಡಿಎಸ್ಆರ್ ಗ್ರೂಪ್ನ ಚೇರ್ಮನ್ ಪ್ರಭಾಕರ್ ರಾವ್, ಡಿಎಸ್ಆರ್ ಗ್ರೂಪ್ನ ಧನಶೇಖರ್, ರಾಕೇಶ್ ಶರ್ಮಾ, ಜಯಸೂರ್ಯ, ಆದಿನಾರಾಯಣ್, ಕೃಷ್ಣಮೂರ್ತಿ, ಹಲವಾರು ಗಣ್ಯರು, ನಟರು ಟೇಪ್ ಕತ್ತರಿಸಿ ದೀಪ ಬೆಳಗಿಸುವ ಮೂಲಕ ಚಾಲನೆ ನೀಡಿದರು. ಚಿತ್ರನಟ ಅಭಿಲಾಷ್ ರವರ ಕೂಲ್ವಾಟ್ ಡಿಎಸ್ಆರ್ ಇವಿ ಮೊಬಿಲಿಟಿಯ ಅಂಬಾಸಿಡರ್ ಆಗಿದ್ದಾರೆ. ಅದಲ್ಲದೆ ನಟ ಅಜಯ್ ಕಾರ್ತಿಕ್ ಹಾಗೂ ನಕುಲ್ ಶೋರೂಮ್ ಉದ್ಘಾಟನಾ ಕಾರ್ಯಕ್ರಮಕ್ಕೆ ಆಗಮಿಸಿ ಮತ್ತಷ್ಟು ಮೆರುಗು ನೀಡಿದರು. ಕಾಲ ಬದಲಾಗ್ತಿರುತ್ತೆ, ಕಾಲಕ್ಕೆ ತಕ್ಕಂತೆ ವಾಹನಗಳು ಬದಲಾಗುತ್ತೆ. ವಾಯು ಮಾಲಿನ್ಯ ತಡೆಗಟ್ಟುವಂತಹ ನಿಟ್ಟಿನಲ್ಲಿ ಎಲೆಕ್ಟ್ರಿಕ್ ವಾಹನಗಳು ಮಾರುಕಟ್ಟೆಗೆ ಲಗ್ಗೆ ಇಟ್ಟಿದೆ. ವಿಶಿಷ್ಟ ವಿನೂತನವಾಗಿ ವಾಹನಗಳು ತಯಾರಾಗಿದೆ. ಗ್ರಾಹಕರಿಗೆ ಕೈಗೆಟಕುವ ಬೆಲೆಯಲ್ಲಿ ವಾಹನಗಳು ಲಭ್ಯವಿದೆ ಅಂತ ಕೂಲ್ವಾಟ್ ಸಂಸ್ಥೆ ಸಂಸ್ಥಾಪಕರಾದ ಸಂಜಯ್ ಹಾಗೂ ದಿವ್ಯ ದಂಪತಿಗಳು ಹೊಸ ವಿನ್ಯಾಸದ ವಾಹನಗಳ ಬಗ್ಗೆ ಮಾಹಿತಿ ನೀಡಿದರು. ಇದೇ ಸಂದರ್ಭದಲ್ಲಿ ಮನೋಜ್, ವಿಶ್ವನಾಥ್, ಕೌಶಿಕ್ ಮುಂದೋಡಿ, ದಿನೇಶ್ ಹಾಗೂ ಸಂಬಂಧಿಕರು ಸ್ನೇಹಿತರು ಭಾಗಿಯಾಗಿ ಕೂಲ್ವಾಟ್ ತಂಡಕ್ಕೆ ಶುಭ ಕೋರಿದರು. ಯಾವುದೇ ಹೊಸ ಲೇಟೆಸ್ಟ್ ಇಂಟ್ರೆಸ್ಟಿಂಗ್ ಅಪ್ಡೇಟ್ಸ್ಗಳಿಗಾಗಿ ನೀವು ತಕ್ಷಣವೇ ನಮ್ಮ ಮೈಸೂರು ನ್ಯೂಸ್ 21 ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ನಮ್ಮ ಚಾನೆಲ್ನ ಫಾಲೋ ಮಾಡಿ. ಅದೇ ನಮ್ಮ ಮೈಸೂರಲ್ಲಿ ಡಿ ಎಸ್ ಆರ್ ಇವಿ ಮೊಬಿಲಿಟಿ ಕಂಪ್ನಿಯಿಂದ ಕೂಲ್ವೆಂಟ್ ಅಂತ ಒಂದು ಫ್ರಾಂಚೈಸಿ ತೊಗೊಂಡು ನಮ್ಮ ಸಂಜಯ್ ಅವರು ಹಾಗೆ ದಿವ್ಯ ಅವರು ಇವತ್ತು ಶೋರೂಮ್ ಓಪನಿಂಗ್ ಇಟ್ಕೊಂಡಿದ್ದಾರೆ. ಹಾಗೆ ನಮ್ಮ ಡಿ ಎಸ್ ಆರ್ ಇವಿ ಕಂಪ್ನಿ ರೆಡ್ಡಿ ಸರ್ ಎಲ್ಲ ಮುಖ್ಯ ಯಾರ್ಯಾರಿದ್ದಾರೆ ಎಲ್ಲ ಬಂದಿದ್ದಾರೆ. ಇವತ್ತು ತುಂಬಾ ಖುಷಿ ಆಗ್ತಿದೆ. ಒಂದೇನೆಂದರೆ ನಮ್ಮ ಫ್ಯೂಚರ್ ಎಲ್ಲರಿಗೂ ಗೊತ್ತಿರೋಂಗೆ ಇವಿನೇ, ನಾವು ಎಲೆಕ್ಟ್ರಿಕ್ ವೆಹಿಕಲ್ಗೆ ಶಿಫ್ಟ್ ಆಗಲೇಬೇಕು. ಇವತ್ತಿನ ದೈನಂದಿನದಲ್ಲಿ ನಡೀತಿರೋ ವಾಯು ಮಾಲಿನ್ಯನ ತಪ್ಪಿಸ್ಬೇಕು ಅಂದರೆ ನಾವೆಲ್ಲರೂ ಇವಿಗೆ ಶಿಫ್ಟ್ ಆಗಲೇಬೇಕು. ಸೊ ಇನ್ನೊಂದೇನು ದೊಡ್ಡ ವಿಷಯ ಅಂದರೆ ನಮ್ಮ ಫಸ್ಟ್ ಶೋರೂಮ್ನ ನಾವು ಮೈಸೂರಲ್ಲಿ ಓಪನ್ ಮಾಡಿದ್ದೀವಿ. ಹಾಗೆ ನಾನು ಇ ಡಿ ಎಸ್ ಆರ್ ಇವಿ ಕಂಪ್ನಿಗೆ ಬ್ರ್ಯಾಂಡ್ ಅಂಬಾಸಿಡರ್ ಆಗಿ ನನ್ನ ಇವರು ಆರಿಸ್ಕೊಂಡಿದ್ದಾರೆ. ಸೊ ಅದೊಂದು ಇನ್ನೊಂದು ದೊಡ್ಡ ಖುಷಿ. ಇನ್ನೊಂದೇನೆಂದರೆ ನಮ್ಮ ಮೈಸೂರು ಮೋಸ್ಟ್ ಕ್ಲೀನೆಸ್ಟ್ ಸಿಟಿ, ನಮ್ಮ ಇಂಡಿಯಾದಲ್ಲಿ ಹೆಸರಾಗಿರುವಂಥ ಸಿಟಿ ನಮ್ಮ ಮೈಸೂರು. ಸೊ ನಮ್ಮ ಮೈಸೂರಲ್ಲಿ ಇನ್ನೂ ವಾಯುಮಾಲಿನ್ಯ ತಡೆಗಟ್ಟಬೇಕು ಅಂತ ನಮ್ಮ ಡಿ ಎಸ್ ಇ ವಿ ಕಂಪ್ನಿಯಿಂದ ಇ ವಿ ಟೂ ವೀಲರ್ ಆಗಲಿ ತ್ರೀ ವೀಲರ್ ಆಗಲಿ ತುಂಬಾ ಆಪ್ಷನ್ಸ್ ಕೊಟ್ಟಿದ್ದಾರೆ. ಎಷ್ಟೋ ಕಂಪ್ನಿಗಳು ಬಂದಿರ್ಬೋದು, ಬಟ್ ಅದಕ್ಕಿಂತ ನಾವೇನಕ್ಕೆ ಡಿಫ್ರೆಂಟ್ ಅಂದರೆ ಒಂದು ನಮ್ಮ ವೆಹಿಕಲ್ಗಳಾಗಲಿ ಅದಕ್ಕೆ ತುಂಬಾ ಆಪ್ಷನ್ಸ್ ಇದೆ. ಆಮೇಲೆ ಒಬ್ಬ ಅಂದರೆ ತುಂಬ ಎಕನಾಮಿಯಾಗಿ ಸೊ ಎಲ್ಲರಿಗೂ ಸಿಗುವಂತೆ ಇ ವಿ ಒಂದು ಇ ವಿ ವೆಹಿಕಲ್ ತೊಗೋಬೇಕು ಅಂದರೆ ತುಂಬಾ ಜಾಸ್ತಿ ದುಡ್ಡಾಗುತ್ತಪ್ಪ ಅದಾಗಲ್ಲ ಆಗಲ್ಲ ಅಂತ ಅಂದ್ಕೋಬೋದು. ಬಟ್ ನಮ್ಮ ಕಂಪ್ನಿಲಿ ಆ ಥರ ಇಲ್ಲ, ಎಲ್ಲರೂ ಬಂದು ಒಂದು ಎಕಾನಮಿಯಾಗಿ ಇ ವಿ ವೆಹಿಕಲ್ನ ತೊಗೋಬೋದು. ಇನ್ನೊಂದು ಏನಂದರೆ ಒಂದು ತ್ರೀ ವೀಲರ್ಗಳಿದೆ, ಆಟೋಗಳಿದೆ, ಗೂಡ್ಸ್ ವೆಹಿಕಲ್ ಇದೆ, ಆಮೇಲೆ ಒಂದು ವೆಜಿಟೇಬಲ್ಸ್ ಕ್ಯಾರಿ ಮಾಡೋದಕ್ಕಾಗಲಿ ಏನೇ ಒಂದು ಹೆವಿ ವೆಹಿಕಲ್ಸ್ಗಳಿದೆ. ಸೊ ಇದೆಲ್ಲ ನೋಡ್ತಿದ್ರೆ ತುಂಬಾ ಖುಷಿ ಆಗ್ತಿದೆ. ಒನ್ ಮೋರ್ ಥಿಂಗ್, ಮೈಸೂರಲ್ಲಿ ಬಂದಿದ್ದೀವಿ, ಎಲ್ಲರೂ ಸಪೋರ್ಟ್ ಇರಬೇಕು. ಹಾಗೆ ಡಿ ಎಸ್ ಆರ್ ಇವಿ ಕಂಪ್ನಿಗೆ ನಿಮ್ಮೆಲ್ಲರ ಸಪೋರ್ಟ್ ಬೇಕು. ಸಂಜಯ್ ಅವ್ರಿಗೆ ಒಳ್ಳೇದಾಗಲಿ, ಎಲ್ಲರಿಗೂ ಆಲ್ ದ ಬೆಸ್ಟ್, ಒಂದು ಥ್ಯಾಂಕ್ ಯು. ನಮಸ್ತೆ ಎಲ್ಲರಿಗೂ, ನನ್ನ ಹೆಸರು ಸಂಜಯ್ ಅಂತ, ಶೀಸ್ ದಿವ್ಯಾ. ನಾವಿಬ್ಬರು ಕೂಲ್ವ್ಯಾಟ್ ಬ್ರ್ಯಾಂಡ್ ಹೊಸದಾಗಿ ಕ್ರಿಯೇಟ್ ಮಾಡಿದ್ದೀವಿ ಎಲೆಕ್ಟ್ರಿಕ್ ವೆಹಿಕಲ್ಸಲ್ಲಿ. ಇವಾಗ ಈ ನಮ್ಮ ವೆಹಿಕಲ್ಸಲ್ಲಿ ಏನು ಬೆನಿಫಿಟ್ಸ್ ಅಂತ ಹೇಳಿದ್ರೆ, ಒಂದು ಬ್ಯಾಟ್ರಿ ಟೆಕ್ನಾಲಜಿ, ದ ಲೇಟೆಸ್ಟ್ ಬ್ಯಾಟ್ರಿ ಟೆಕ್ನಾಲಜಿ. ಫಸ್ಟ್ ವಿ ಆರ್ ಪ್ರೌಡ್ ಟು ಸೇ ವಿ ಆರ್ ದ ಫಸ್ಟ್ ಟು ಲಾಂಚ್ ಫೈರ್ ಪ್ರೂಫ್ ಬ್ಯಾಟ್ರೀಸ್. ಸೊ ಅದರಿಂದ ಒಂದೇನಾಗುತ್ತೆ, ಫೈರ್ ಪ್ರೂಫ್ ಇದೆ, ಫೈರ್ ಹಜಾರ್ಡ್ಸು ಯಾವುದೂ ತೊಂದರೆಗಳಿರಲ್ಲ. ಇವಾಗ ಸುಮಾರು ನಾವು ನ್ಯೂಸಲ್ಲೆಲ್ಲ ಕೇಳ್ಕೊಟ್ಟಿದ್ದೀವಿ, ಸುಮಾರು ಬ್ಲಾಸ್ಟಿಂಗ್ ಆಗೋದು, ಚಾರ್ಜಿಂಗ್ ಹಾಕಿದಾಗ ಬೆಂಕಿ ಹತ್ಕೊಳ್ಳೋದು, ಆ ಥರ ಸನ್ನಿವೇಶಗಳು ನಮ್ಮ ಬ್ಯಾಟ್ರೀಸ್ಗಳಲ್ಲಿ ಬರೋದಿಲ್ಲ, ನಮ್ಮ ವೆಹಿಕಲ್ಸ್ ಯಾವುದಲ್ಲೇ ಬರೋದಿಲ್ಲ. ಪ್ಲಸ್ ರೇಂಜು ಜಾಸ್ತಿ ಇರುತ್ತೆ, ಆ್ಯಂಡ್ ದಿಸ್ ಈಸ್ ಅವರ್ ಕೀ ಫೀಚರ್ಸ್. ಆ್ಯಂಡ್ ಆಲ್ಸೋ ಏನಾಗುತ್ತೆ, ನಮ್ಮ ಬ್ಯಾಟ್ರೀಸ್ಗಳ ಲೈಫ್ ಏನಿದೆ, ಲೈಫ್ ಸ್ಪ್ಯಾನೂ ಜಾಸ್ತಿ ಇರುತ್ತೆ. ಸೊ ಅದರಿಂದ ಬ್ಯಾಟ್ರಿ ಪದೇ ಪದೇ ಚೇಂಜ್ ಮಾಡಬೇಕು ಪ್ರಾಬ್ಲಮ್ ಇರುತ್ತೆ. ಈ ಪ್ರಾಬ್ಲಮ್ಸ್ಗಳೆಲ್ಲ ನಮ್ಮ ವೆಹಿಕಲ್ಸ್ಗಳಲ್ಲಿಲ್ಲ. ಸೊ ಗ್ರಾಹಕರಿಗೆ ತುಂಬಾ ಒಳ್ಳೆ ಪ್ರೈಸಿಂಗಲ್ಲಿ ಕೊಡ್ತಾ ಇದ್ದೀವಿ, ತುಂಬಾ ಕಾಂಪಿಟೇಟಿವ್ ಪ್ರೈಸಿಂಗಲ್ಲಿ ಕೊಡ್ತಾ ಇದ್ದೀವಿ. ಸೊ ದಟ್ ಇಸ್ ಇಟ್. ಸೊ ಒಂದು ನಾವು ಹೌ ಯು ಕ್ಯಾನ್ ಕಾಂಟ್ಯಾಕ್ಟ್ ಅಸ್, ನಮ್ಮ ವೆಬ್ಸೈಟಲ್ಲಿ ಹೋಗಿ ನೀವು ನಮ್ಮನ್ನು ಇದು ವೆಹಿಕಲ್ಸ್ ಬುಕ್ಕಿಂಗ್ ಮಾಡ್ಬೋದು. ಪ್ಲಸ್ ಆಲ್ಸೋ ಯು ಕ್ಯಾನ್ ಕಾಂಟ್ಯಾಕ್ಟ್ ಅಸ್ ಆನ್ ಅವರ್ ನಂಬರ್ಸ್, ಲ್ಯಾಂಡ್ಲೈನ್ ನಂಬರ್ ಇದೆ ಆ್ಯಂಡ್ ಮೊಬೈಲ್ ನಂಬರ್ಸ್, ಯು ಕ್ಯಾನ್ ಕಾಂಟ್ಯಾಕ್ಟ್ ಅಸ್. ಥ್ಯಾಂಕ್ ಯು. ಪ್ರೈಸ್ ಎಲ್ಲ ಇಟ್ ಸ್ಟಾರ್ಟ್ಸ್ ಫ್ರಮ್ 85,000 ಇಂದ ಇದೆ. ಆಮೇಲೆ ನಾವು ಮೇನಾಗಿ ಟಾರ್ಗೆಟ್ ಮಾಡ್ತಿರೋದು ಟ್ರಾನ್ಸ್ಪೋರ್ಟ್ ವೆಹಿಕಲ್ಸ್. ಇವಾಗ ಮೆಟೀರಿಯಲ್ ಮೂಮೆಂಟ್ ಹೇಳಿದ್ರು ಸರ್,
ಪ್ರತಿಯೊಬ್ಬರು ವೆಜಿಟೇಬಲ್ ಸೆಲ್ಲರ್ಸ್ ಇರ್ಬೋದು, ಸೊ ಇವರೆಲ್ಲರಿಗೂ ತುಂಬಾ ಯೂಸ್ ಆಗುತ್ತೆ. ಇದು ಆ ಥರ ವೆಹಿಕಲ್ಸ್ಗಳೆಲ್ಲ ನಿಮಗೆ 93,000 ಸ್ಟಾರ್ಟ್ ಆಗುತ್ತೆ. ರೇಂಜ್ ಬೇಸಿಸ್ ಮೇಲೆ 80 ಕಿಲೋಮೀಟರ್ ರೇಂಜ್ ಬರುತ್ತೆ, 100 ಕಿಲೋಮೀಟರ್ ರೇಂಜ್ ಇದೆ, ಮತ್ತು 120 ಕಿಲೋಮೀಟರ್ ರೇಂಜ್ಗೂ ವೆಹಿಕಲ್ಸ್ಗಳಿದೆ. ಸೊ ಅದ್ರ ಬೇಸಿಸಲ್ಲಿ ಪ್ರೈಸಿಂಗನ್ನು ನಾವು ಮಾಡಿಕೊಡ್ತೀವಿ. ಇಟ್ ವಿಲ್ ಬಿ ವೆರಿ ಕಾಂಪಿಟೇಟಿವ್. ಬುಕ್ಕಿಂಗ್ಸ್ಗಳಿದೆ, ವಿ ವರ್ ಜಸ್ಟ್ ನಾವು ಓಪನಿಂಗ್ ಮಾಡಬೇಕು ಅಂತ ಹೇಳ್ಬಿಟ್ಟು ಡೆಲಿವರೀಸ್ಗೆ ವೆಯ್ಟ್ ಮಾಡ್ತಾ ಇದ್ವಿ. ಸೊ ನೆಕ್ಸ್ಟಿಂದ ನಾವು ಡೆಲಿವರೀಸನ್ನು ಸ್ಟಾರ್ಟ್ ಮಾಡ್ತೀವಿ. ಸರ್, ಈಗ ಎಲ್ರಿಗೂ ನಮಸ್ಕಾರ. ಫಸ್ಟ್ ಆಫ್ ಆಲ್, ಇಲ್ಲಿ DRS ವೆಹಿಕಲ್ಸ್ ಏನು ಅಂದರೆ ಅವ್ರು ತುಂಬಾ ಸಪೋರ್ಟ್ ಮಾಡ್ತಿದ್ರು. ಅವ್ರ ರೆಸ್ಪಾನ್ಸಸ್ ಆಗಲಿ, ಅವ್ರ ಸಪೋರ್ಟ್ ಸರ್ವಿಸ್ ಸಪೋರ್ಟ್ಸ್ ಆಗಲಿ ತುಂಬಾ ಚೆನ್ನಾಗಿದೆ. ಅವ್ರದ್ದು ಕಂಪ್ನಿ ಬ್ರ್ಯಾಂಡ್ಸ್ ಆ್ಯಂಡ್ ಸಪೋರ್ಟ್ನೆಸ್ ಎಲ್ಲ ತುಂಬ ಚೆನ್ನಾಗಿದೆ. ಆದಷ್ಟು ಜನಗಳು ಬೇಗ EV ವೆಹಿಕಲ್ಸಿಗೆ ಶಿಫ್ಟ್ ಆದರೆ ತುಂಬಾ ಒಳ್ಳೆಯದು. ಇಲ್ಲಿ ಲೋಕಲಲ್ಲಿ ಓಡಾಡೋರು ಜನಗಳು ಟ್ರಾನ್ಸ್ಪೋರ್ಟೇಷನ್ ಅದು ಇದು ಎಲ್ಲ ತುಂಬ ಕಷ್ಟಪಡ್ತಾರೆ. ದೆನ್ ಪೆಟ್ರೋಲಿಯಂ ಬೆಲೆಗಳು ದಿನ ದಿನ ಜಾಸ್ತಿ ಆಗ್ತಾ ಬರ್ತದೆ. ಸೊ EVಗೆ ಶಿಫ್ಟ್ ಆಗಿ ಇದರಲ್ಲಿ ಪಲ್ಯೂಷನ್ ಇಲ್ಲ. ಸರ್ ಹೇಳ್ದಂಗೆ ಈ ಗ್ರೀನರಿ ಎನ್ವಿರಾನ್ಮೆಂಟ್, ಗ್ರೀನರಿ ಎನರ್ಜಿ ಅದು ನಮಗೆ ಎಲ್ಲರಿಗೂ ಬೇಕು. ದೆನ್ ಪ್ರಾಣಿ ಪಕ್ಷಿಗಳಿಗೆ ಅದಕ್ಕೆಲ್ಲ ಪಲ್ಯೂಷನ್ ಫ್ರೀ ಆಗಿರಬೇಕು. ಅದು ತುಂಬಾ ಎಲ್ಲ ಎಫೆಕ್ಟಿವ್ ಆಗ್ತಿದೆ ಇದರಿಂದ, ಪಲ್ಯೂಷನಿಂದ. ಸೊ ಎಲ್ಲರೂ ಆದಷ್ಟು EV ವೆಹಿಕಲ್ಸ್ಗೆ ಚೇಂಜ್ ಆಗಬೇಕು ಅಂತ ತುಂಬ ಇದು ನಾನು ಹೊರಗೆ. ಸರ್ವಿಸಿಂಗ್ ಕೂಡ ಇಲ್ಲೇ ಮಾಡ್ತಾ ಇದ್ದೀವಿ. ಸೊ ಗಾಡಿ ಪರ್ಚೇಸ್ ಮಾಡಿದ್ಮೇಲೆ ನಮಗೆ 3 ಸರ್ವಿಸಸ್ ಫ್ರೀ ಆಗಿರುತ್ತೆ. ಸೊ ಎಲ್ಲ ನಮ್ಮಿಂದ ಎಲ್ಲನೂ ಇದೆ. ಥ್ಯಾಂಕ್ ಯು.